ಇದು ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಈಗ ಕೇಳಿ ನದಿಯ ಕಥೆಯ ನದಿ ದನಿ. ಬೆಟ್ಟದ ತುದಿಯಲ್ಲೋ ಅಥವಾ ಅದರ ತಪ್ಪಲಿನಲ್ಲೋ ಉಕ್ಕುವ ಒಂದು ಸಣ್ಣ ನೀರಿನ ಚಿಲುಮೆ ತನಗೆ ತೋಚಿದಂತೆ ಮನಬಂದ ಹಾದಿಯಲ್ಲಿ ಬೆಟ್ಟ ಗುಡ್ಡಗಳ ಕೆಲವೊಮ್ಮೆ ಸವರಿ ಮತ್ತೊಮ್ಮೆ ಧುಮುಕಿ ಅನಿವಾರ್ಯವೆನಿಸಿದರೆ ಸೀಳಿ ಕಾಡು ಮೇಡುಗಳಲ್ಲಿ ನಿರ್ಭೀತಳಾಗಿ ಸ್ವಚ್ಛಂದದಿ ಸಂಚರಿಸಿ ತಾ ನಡೆದ ಹಾದಿಯಲ್ಲಿ ಜೀವರಾಶಿಗಳಿಗೆ ಆಸರೆ ನೀಡುತ್ತಾ ನಾಡನ್ನು ಸುಶೋಭಿತಳನ್ನಾಗಿ ಮಾಡುತ್ತಾ ಮುನ್ನಡೆವವಳ ನಾವು ನದಿ ಎನ್ನುತ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳ ಸ್ಥಾನ ವಿಶೇಷವಾದದ್ದು. ನಮಗೆ ಬದುಕಲು ಬೇಕಾದ ಎಲ್ಲ ಅವಶ್ಯಕತೆಗಳ ದಾಹ ತಣಿಸುವ ನದಿ ನಮಗೆ ತಾಯಾಗುತ್ತಾಳೆ. ಆಕೆಯಲ್ಲಿ ಮಿಂದೆದ್ದಾಗ ಪಾಪನಾಶಿನಿಯಾಗುತ್ತಾಳೆ, ನಿತ್ಯ ಪೂಜಿತಳಾಗುತ್ತಾಳೆ. ವಿವಿಧ ಪ್ರಭೇದಗಳಿಗೆ ಉಸಿರು ತುಂಬುವ ಶಕ್ತಿಯ ನದಿಯನ್ನು ಮೃದು ಹೃದಯದ ಹೆಣ್ಣೆಂದು ಭಾವಿಸಿ ಅವಳಿಗೊಂದು ಸುಂದರ ಕಥೆಯನ್ನು ಹೆಸರನ್ನು ನೀಡುತ್ತೇವೆ. ನದಿಯ ಉಗಮಕ್ಕೆ ಕಾರಣವಾದ ಒಂದು ಪೌರಾಣಿಕ ಕಥೆಯನ್ನು ಹೇಳಿ ಆಕೆಯ ಪಾವಿತ್ರ್ಯತೆಯನ್ನು ಹೆಚ್ಚಿಸಿ ಆಕೆ ತುಂಬಿ ಹರಿಯುವಾಗ ಅರಿಶಿಣ ಕುಂಕುಮ ಬಾಗಿನ ನೀಡಿ ಮಡಿಲು ತುಂಬಿ ನಮಸ್ಕರಿಸಿ ವಿಶೇಷ ದಿನಗಳಂದು ನೀರನ್ನು ಗಂಗೆಯೆಂದು ಕಳಶಗಳಲ್ಲಿಟ್ಟು ಪೂಜಿಸಿದರೆ ನಮ್ಮ ಕರ್ತವ್ಯ ಮುಗಿಯಿತೆಂದು ಭಾವಿಸುತ್ತೇವೆ. ತಾ ನಡೆವ ಹಾದಿಯಲ್ಲಿ ಅಲ್ಲಲ್ಲಿ ಸೇರುವ ಅಕ್ಕ ತಂಗಿಯರ ಒಡಗೂಡಿ ಕಲಕಲವೆಂದು ಮಾತನಾಡುತ್ತಾ ಹರಿಯುವ ನದಿಯ ಪಾತ್ರದಲ್ಲಿ ನಿಂತಾಗ ಮುದಗೊಳ್ಳುವ ಮನ ಆಕೆ ರೊಚ್ಚಿಗೆದ್ದು ಕೋಪಗೊಂಡು ಉಕ್ಕಿ ಹರಿದಾಗ ಕಂಗಾಲಾಗುತ್ತೇವೆ. ಮಳೆಗಾಲದಲ್ಲಿ ರಸ್ತೆ ಕಾಣದಷ್ಟು ಅಬ್ಬಿರಿದು ಬೊಬ್ಬಿರಿಯುವಷ್ಟು ಮಳೆಯಾದರೂ ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಬೇಸಿಗೆ ಬಂತೆಂದರೆ ದೇಶದ ಎಲ್ಲೆಡೆ ನೀರಿಗಾಗಿ ಪರಿದಾಡುವಂತೆ ಬೊಗಸೆ ನೀರಿಗಾಗಿ ಹಂಬಲಿಸುತ್ತೇವೆ. ಇಲ್ಲಿಯೂ ನದಿ ಹುಟ್ಟುವ ಜಾಗ ಯಾವುದೇ ಆದರೂ ಅದು ಬಂದು ಸೇರುವುದು ಸಮುದ್ರಕ್ಕೇನೆ. ಕರಾವಳಿಯ ಈ ಭಾಗದ ಸಮುದ್ರ ತೀರಕ್ಕೆ ಬಂದು ಸೇರುವ ಪ್ರತಿ ನದಿಗೂ ತನ್ನದೇ ಆದ ವಿಶೇಷತೆ ಇದೆ. ನಮ್ಮಲ್ಲಿ ಹರಿವ ನದಿಗಳ ಬಗ್ಗೆ ಒಂದಿಷ್ಟು ತಿಳಿಯೋಣ, ಬನ್ನಿ ಹೊರಡೋಣವೇ. ಇಂದು ನಾವು ಉಡುಪಿ ಜಿಲ್ಲೆಯ ಸುವರ್ಣ ನದಿ ಸಾಗುವ ಹಾದಿಯಲ್ಲಿದ್ದೇವೆ. ಸಮುದ್ರ ತಟದಿಂದ 1100 ಮೀಟರ್ ಎತ್ತರದ ಪಶ್ಚಿಮ ಘಟ್ಟಗಳ ಕೊರಂಗಲ್ ಗುಡ್ಡದ ತಟದಲ್ಲಿ ಉದ್ಭವವಾಗಿ ಉಡುಪಿ ಜಿಲ್ಲೆಯಲ್ಲಿ ಸಾಗುವ ಸುವರ್ಣೆಗೆ ಪೌರಾಣಿಕ ಕಥೆಯುಂಟು. ಕರ್ಷಪ ಮಹರ್ಷಿಗಳು ಮಾಡುತ್ತಿದ್ದ ಯಾಗವೊಂದರಲ್ಲಿ ಪ್ರಪಂಚದ ಎಲ್ಲ ಜೀವಸಂಕುಲವೂ ತಮಗೆ ತೋಚಿದ ಸೇವೆಯನ್ನು ಮಾಡುತ್ತಿದ್ದರು. ದೇವತೆಗಳ ರಾಜ ದೇವೇಂದ್ರ ಸ್ವತಃ ಯಾಗಕ್ಕೆ ಬೇಕಾದ ದರ್ಭೆಯ ಬೆಟ್ಟವನ್ನೇ ಹೊತ್ತು ತರುತ್ತಿದ್ದ. ತನಗಿಂತ ಕ್ಷೀಣರನ್ನು ನೋಡಿ ಅಪಹಾಸ್ಯ ಮಾಡುವ ಸ್ವಭಾವಕ್ಕೆ ದೇವೇಂದ್ರನೂ ಹೊರತಲ್ಲ. ಎಲ್ಲರಂತೆ ವಾಲಖಿಲ್ಯರೆಂಬ ಮಹರ್ಷಿ ಕೂಡ ತಮ್ಮ ಸೇವೆಯನ್ನು ಯಜ್ಞಕ್ಕಾಗಿ ಮಾಡುತ್ತಿದ್ದರು. ತೆಳ್ಳಗೆ ಕುಳ್ಳಗೆ ಇದ್ದ ಅವರು ಹೆಚ್ಚಿನ ದೇಹಶ್ರಮ ಹಾಕಲು ಸಾಧ್ಯವಿರಲಿಲ್ಲ. ಅವರನ್ನು ನೋಡಿ ದೇವೇಂದ್ರ ಅಪಹಾಸ್ಯ ಮಾಡಿದ. ಕೋಪಗೊಂಡ ವಾಲಖಿಲ್ಯರು ಮತ್ತೊಬ್ಬ ಇಂದ್ರನನ್ನು ಪಡೆಯುವ ನಿರ್ಧಾರ ಮಾಡಿ ತಮ್ಮ ಆಶ್ರಮಕ್ಕೆ ಹೋಗಿ ತೀವ್ರವಾದ ತಪಸ್ಸಿಗೆ ಆರಂಭಿಸಿದರು. ಹೆದರಿದ ದೇವೇಂದ್ರ ತಂದೆಯತ್ತ ಓಡಿಹೋದ. ಪುತ್ರವಾತ್ಸಲ್ಯ ಗೆದ್ದಿತ್ತು. ಅಷ್ಟೇ ಅಲ್ಲ, ವಾಲಖಿಲ್ಯರು ಅದುವರೆಗಿನ ತಪಶಕ್ತಿಯನ್ನು ಕೂಡ ಕಶ್ಯಪರಿಗೆ ದಾನವಾಗಿ ಕೊಟ್ಟು ಬಿಟ್ಟರು. ಕಶ್ಯಪರು ತಮಗೆ ದೊರೆತ ಈ ಶಕ್ತಿಯನ್ನು ಪತ್ನಿ ವಿನತೆಗೆ ನೀಡಿದರು. ತಪಸ್ಸಿನ ಪ್ರಭಾವವನ್ನು ಬಳಸಿ ವಿನತೆ 2 ಮೊಟ್ಟೆಗಳನ್ನಿಟ್ಟು ಅವುಗಳನ್ನು ಬಹು ಜೋಪಾನದಿಂದ ನೋಡಿಕೊಂಡಳು. ಕಶ್ಯಪರ ಮತ್ತೊಬ್ಬ ಹೆಂಡತಿ ಕದ್ರುವಿಗೆ 1000 ಸರ್ಪರೂಪದ ಮಕ್ಕಳಾದರೂ ತನ್ನ ಮೊಟ್ಟೆಗಳಿನ್ನೂ ಹಾಗೇ ಉಳಿದಾಗ ವಿನತೆ ತಾಳದಾದಳು. ಮೊಟ್ಟೆಯೊಂದನ್ನು ಎತ್ತಿ ಒಡೆದಾಗ ಅದರಿಂದ ಹುಟ್ಟಿದ್ದು ಅರುಣ. ಮುಂದೆ ಆತ ಸೂರ್ಯನ ಸಾರಥಿಯಾದ. ಅಂಗವಿಕಲ ಮಗು ಅರುಣ ತಾಯಿಯನ್ನು ಶಪಿಸಿದ್ದ. ಮಗನ ಶಾಪ ತಾಯಿಯನ್ನು ಸವತಿಗೆ ದಾಸಿಯನ್ನಾಗಿ ಮಾಡಿತ್ತು. ಕದ್ರುವಿಗೆ ಬಲುಜಂಬ. ದೇವಲೋಕದ ಸಭೆಯೊಂದರಲ್ಲಿ ಅನುಚಿತವಾಗಿ ವರ್ತಿಸುವ ಆದೇಶವನ್ನು ಕದ್ರು ವಿನತೆಗೆ ನೀಡಿದ್ದನ್ನು ವಿನತೆ ವಿಧಿಯಿಲ್ಲದೆ ಪಾಲಿಸಬೇಕಾಯಿತು.
ಕೋಪಗೊಂಡ ಋಷಿಗಳು ನದಿಯಾಗೆಂದು ವಿನತೆಗೆ ಶಾಪವನ್ನಿತ್ತರು. ವಿನತೆ ಸ್ವರ್ಣ ನದಿಯಾಗಿ ಹರಿದಳು ಎಂಬ ನಂಬಿಕೆ. ಈ ಕಥೆಯ ಪ್ರಕಾರ ನದಿಗೆ ವಿನತೆ ಎಂಬ ಹೆಸರಿರಬೇಕಲ್ಲವೇ? ಸುವರ್ಣ ಎಂದೇಕಾಯ್ತು? ನನಗೆ ಗೊತ್ತಿಲ್ಲ ಬಿಡಿ. ಪೌರಾಣಿಕ ಹಿನ್ನೆಲೆಯನ್ನ ಪಕ್ಕಕ್ಕಿರಿಸಿ ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಅನೇಕ ನದಿಗಳ ಒಕ್ಕೂಟ ಸುವರ್ಣ ನದಿ. ಆರಂಭದಲ್ಲಿ ಎಣ್ಣೆ ಹೊಳೆ ಎಂದು ಗುರುತಿಸಲ್ಪಡುವ ಈ ನದಿ ಮುಂದೆ ಹರಿದು ಕಾಡು ಹೊಳೆ ಈ ನದಿಯನ್ನು ಸೇರಿದಾಗ ನದಿಯ ಗಾತ್ರ ವಿಸ್ತಾರವಾಗಿ ಸುವರ್ಣ ಎಂದು ಗುರುತಿಸಲ್ಪಡುತ್ತದೆ. ಈ ಭಾಗಕ್ಕೆ ಪ್ರಯಾಣಿಸುವ ಯಾರೇ ಆಗಲಿ ಸುವರ್ಣೆಯ ಸೌಂದರ್ಯವನ್ನು ನೋಡದೆ ಅನುಭವಿಸದೆ ಹೋಗಲಾರ. ಮಳೆ ಆಧಾರಿತ ಈ ನದಿ ಹಿರಿಯಡ್ಕ, ಶಿರೂರು, ಪುತ್ತಿಗೆ, ಪರೀಕ, ಹೆರ್ಗ, ಮಣಿಪಾಲ, ಪೆರಂಪಳ್ಳಿ ಮತ್ತು ಕಲ್ಯಾಣಪುರ ಮೂಲಕ ಹಾದು ಹೋಗಿ ಕೆಮ್ಮಣ್ಣು, ಕಾಮೇಶ್ವರ, ಹಂಗರಕಟ್ಟೆ ಸಮೀಪದ ಕೋಡಿಬೆಂಗ್ರೆ ಎಂಬಲ್ಲಿ ಮುಖಜ ಭೂಮಿಯಾಗಿ ಪರಿವರ್ತಿಸಿ ಸೀತಾ ಮತ್ತಿತರ ನದಿಗಳೊಂದಿಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸುಮಾರು 80 ಕಿಲೋಮೀಟರ್ ಹರಿವ ನದಿಯ ದಾರಿಯುದ್ದಕ್ಕೂ ದೇವಸ್ಥಾನಗಳು ಹಾಗೂ ಉಡುಪಿಯ ಪ್ರತಿಷ್ಠಿತ ಶಿರೂರು ಹಾಗೂ ಪುತ್ತಿಗೆಯ ಮೂಲ ಸಂಸ್ಥಾನಗಳಿವೆ. ಸುರಮ್ಯವಾಗಿ ಹರಿವ ನದಿಯ ಹಿನ್ನೆಲೆಯಲ್ಲಿ ನಿರ್ಮಿಸಿದ ರಾಮಕೃಷ್ಣ ಮಠದಲ್ಲಿ ನಡೆವ ಸಂಜೆಯ ಭಜನೆ ಮತ್ತು ಆರತಿ ತಾತ್ವಿಕ ಮನಸ್ಸನ್ನು ಪ್ರಕೃತಿಯಲ್ಲಿ ವಿಲೀನಗೊಳಿಸುತ್ತದೆ. ನದಿ ಹರಿವ ಇಕ್ಕೆಲದಲ್ಲಿ ಅನೇಕ ದೇವಸ್ಥಾನಗಳಿವೆಯಾದರೂ ಶಿಂಭ್ರ ಬಳಿಯ ಸೋದೇಮಠದ ವಾದಿರಾಜಸ್ವಾಮಿ ಸ್ಥಾಪಿತ ಸಿದ್ಧಿವಿನಾಯಕ ತುಂಬ ಪ್ರಸಿದ್ಧ. ವರ್ಷದ ಯಾವುದೇ ಕೃಷ್ಣಾಂಗಾರಕ ಚತುರ್ದಶಿಯಂದು, ಅಂದರೆ ಯಾವುದೇ ಮಾಸದ ಕೃಷ್ಣ ಪಕ್ಷದ ಮಂಗಳವಾರ ಚತುರ್ದಶಿಯ ತಿಥಿ ಆಗಮನವಾದರೆ ಅಂದು ಸುವರ್ಣೆಯಲ್ಲಿ ಉತ್ತರ ಭಾರತದ ಪವಿತ್ರ ಗಂಗೆ ದರ್ಶನ ನೀಡುತ್ತಾಳೆ ಎಂಬ ನಂಬಿಕೆ ಇದ್ದು ಭಕ್ತರು ಸ್ನಾನ ತರ್ಪಣಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಅಷ್ಟೇ ಅಲ್ಲದೆ ಉಡುಪಿಯ ಅಷ್ಟಮಠಗಳ ಎಲ್ಲ ಯತಿಗಳು ಆ ದಿನ ನದಿಗೆ ಸ್ನಾನಕ್ಕಾಗಿ ಆಗಮಿಸುತ್ತಾರೆ. ಸುವರ್ಣೆ ಹರಿಯುವುದು ಕೇವಲ 80 ಕಿಲೋಮೀಟರ್ ದೂರವೇ ಆದರೂ ಆಕೆ ಆರಿಸಿಕೊಂಡ ಜಾಗ ಬೆಟ್ಟ ಗುಡ್ಡಗಳ ನಡುವೆಯಾದ್ದರಿಂದ ಶಿಂಭ್ರವೂ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಮಳೆಗಾಲದ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳ ನಡುವೆ ಸ್ವಾಭಾವಿಕವಾಗಿರುವ ಜಲಪಾತಗಳು ಸ್ಥಳೀಯರ ಮತ್ತು ಪ್ರವಾಸಿಗರ ಮನಸ್ಸೂರೆಗೊಳ್ಳುತ್ತದೆ. ಮಣಿಪಾಲದ ಎಂಡ್ ಪಾಯಿಂಟ್ನಲ್ಲಿ ನಿಂತು ಈ ನದಿಯ ಹಿನ್ನೆಲೆಯಲ್ಲಿ ಸೂರ್ಯಾಸ್ತವನ್ನು ನೋಡುವ ಮನ ಅಲೌಕಿಕ ಆನಂದದಿಂದ ಮೌನವಾಗುತ್ತದೆ. ಕೆಮ್ಮಣ್ಣು, ಬೇಂಗ್ರೆ, ಗುಜ್ಜರಬೆಟ್ಟು ಮತ್ತು ಕದಿಕೆ ಹೀಗೆ ಇನ್ನೂ ಅನೇಕ ಸ್ಥಳಗಳಲ್ಲಿ ನದಿ ತೀರ ತುಂಬ ಸುಂದರವಾಗಿದೆ. ಉಡುಪಿಯನ್ನು ಪ್ರವಾಸೋದ್ಯಮದಲ್ಲಿ ಉನ್ನತಕ್ಕೇರಿಸುವ ಪ್ರಯತ್ನದಲ್ಲಿ ಇಲ್ಲಿನ ಹಲವಾರು ಉದ್ಯಮಿಗಳು ಬೋಟ್ ಹೌಸ್ಗಳಲ್ಲಿ ಬಂಡವಾಳ ಹೂಡಿದ್ದಾರೆ. ಸುವರ್ಣೆಯಲ್ಲಿ ಬೋಟಿಂಗ್ ಅಲ್ಲದೆ ರೋಯಿಂಗ್, ಕಿಯಾಕಿಂಗ್ ಮತ್ತಿತರ ಸಾಹಸ ಕ್ರೀಡೆಗಳನ್ನು ಅಳವಡಿಸಿದ್ದಾಗಿದೆ. ಕೋಡಿಬೆಂಗ್ರೆಯಲ್ಲಿ ಸಮುದ್ರಕ್ಕೆ ಸಮಾನಾಂತರವಾಗಿ ನದಿ ಚಲಿಸುವುದರಿಂದ ಆ ಮುಖಜ ಭೂಮಿಯಲ್ಲಿ ಸುಮ್ಮನೊಂದು ಡ್ರೈವ್ ಹೋಗುವುದೇ ಒಂದು ಸುಖ. ಸಮುದ್ರಕ್ಕೆ ಹತ್ತಿರವಾಗುತ್ತಿದ್ದಂತೆ ಹಿನ್ನೀರಿನ ರಭಸವೂ ಸೇರಿ ನದಿಯ ಪಾತ್ರವು ಅಗಲವಾಗುವುದರಿಂದ ಕೆಮ್ಮಣ್ಣು ಮತ್ತು ಹೇರೂರುಗಳಲ್ಲಿ ತೂಗು ಸೇತುವೆಯನ್ನು ನಿರ್ಮಿಸಿದ್ದಾರೆ. ಸೇತುವೆಯ ಮೇಲೆ ನಡೆಯುವಾಗ ಸಮುದ್ರದಿಂದ ಸಾಗಿ ಬರುವ ಬಲವಾದ ಗಾಳಿಗೆ ಸೇತುವೆಯ ಮೇಲಿದ್ದವರಿಗೆ ತೂಗಿದ ಅನುಭವವಾಗಿ ತಾಯಿ ತೊಟ್ಟಿಲಲ್ಲಿಟ್ಟು ತೂಗಿದ ಅನುಭವ. ಹಲವಾರು ಜೀವ ಪ್ರಕಾರಗಳಿಗೆ ಆಶ್ರಯ ನೀಡಿರುವ ನದಿಯ ಹಿನ್ನೀರು ಉಪ್ಪು ಮಿಶ್ರಿತವಾಗಿದ್ದು ಮ್ಯಾನ್ಗ್ರೂವ್ಗಳಲ್ಲಿ ಅಥವಾ ಕಾಂಡ್ಲಾ ಅರಣ್ಯ ಇಲ್ಲಿ ಸಹಜ. ಅವುಗಳನ್ನು ಆರಿಸಿ ಬರುವ ಸಸ್ಯಶಾಸ್ತ್ರಜ್ಞರು ಅಪಾರ. ಭತ್ತದ ಗದ್ದೆ, ತೆಂಗಿನ ತೋಟಗಳಿಗೆ ನೀರುಣಿಸಿ ಸಾಗುವ ನದಿಗೆ ಹಿರಿಯಡ್ಕ ಹಾಗೂ ಬಜ್ಪೆಯಲ್ಲಿ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಎಣ್ಣೆ ಹೊಳೆಯಲ್ಲಿ CWC ಹೈಡ್ರಾಲಜಿಕಲ್ ಅಬ್ಸರ್ವೇಷನ್ ಕೇಂದ್ರವಿದೆ. ನದಿಯ ನೀರನ್ನು ಕುಡಿಯುವ ನೀರಿಗಾಗಿ ಪ್ರವಾಸೋದ್ಯಮ, ಮೀನುಗಾರಿಕೆ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳಿಗಾಗಿ ಬಳಸಲಾಗುತ್ತಿದೆ. ಇಷ್ಟೆಲ್ಲ ನೀಡುವ ನದಿಯನ್ನು ನಾವು ಹೇಗೆ ನೋಡಿಕೊಳ್ಳುತ್ತಿದ್ದೇವೆ?
ನೀವು ನಡೆಯುತ್ತಿರುವ ದಾರಿಯುದ್ದಕ್ಕೆ ಒಮ್ಮೆ ನೋಡಿ, ಬಾಗಿನ ಕೊಟ್ಟು ಪೂಜಿಸಿ ಕೈ ಮುಗಿದರೆ ಸಾಕೆ, ಅಥವಾ ಭೇಟಿ ಮಾಡಿದ ಕುರುಹಿಗಾಗಿ ಬಳಸಿ ಬಿಸಾಡಿದ ಪ್ಲಾಸ್ಟಿಕ್ ಬಾಟಲ್, ತಟ್ಟೆ ಚಮಚಗಳು, ಹರಿದ ಚಪ್ಪಲಿ, ಚಾಕ್ಲೇಟ್ ರ್ಯಾಪರ್ಗಳು, ವಿವಿಧ ಪಾನೀಯಗಳ ಟೆಟ್ರಾಪ್ಯಾಕುಗಳನ್ನು, ಸಿಗರೇಟಿನ ತುಂಡುಗಳನ್ನು ತೆಗೆಯುವುದು ಯಾರು? ನದಿ ನಮಗೆ ಸ್ವಚ್ಛ ನೀರು ಕೊಟ್ಟಿದೆ, ಆದರೆ ಮನೆ ಮನೆಗಳಿಂದ, ಹೋಟೆಲ್ಗಳು ಅಥವಾ ಮಾರುಕಟ್ಟೆಗಳಿಂದ ಚರಂಡಿಗಳ ಮೂಲಕ ಹರಿದು ಬರುತ್ತಿರುವ ರಾಸಾಯನಿಕ ಮಿಶ್ರಿತ ನೀರು ನೇರವಾಗಿ ನದಿಗೆ ಸೇರುತ್ತಿದೆಯಲ್ಲ. ನಮ್ಮ ಪಾಪ ತೊಳೆದ ನದಿಗೆ ಇದು ನಾವು ನೀಡುವ ಬಳವಳಿಯೇ? ಧಾರ್ಮಿಕ ಸ್ನಾನದ ನಂತರ ಒದ್ದೆಯಾದ ಬಟ್ಟೆಗಳನ್ನು ತೆಗೆಯುವವರು ಯಾರು? ನದಿಯ ಗುಂಟ ಕಸದ ರಾಶಿಯೇ ಸಿಕ್ಕರೆ ನದಿಯನ್ನು ಸ್ವಚ್ಛವಾಗಿರಿಸಬೇಕಲ್ಲ? ನದಿಯ ಪಾತ್ರದ ಉದ್ದಕ್ಕೂ ಸಿಗುವ ಮರಳಿಗಾಗಿ, ಕುಡಿಯುವ ನೀರಿಗಾಗಿ, ತೋಟಕ್ಕೆ, ಗದ್ದೆಗೆ, ಮೀನಿಗೆ, ಹೀಗೆ ನದಿಯನ್ನು ಬಗೆಯುತ್ತಾ ಹೊರಟ ಹೇ ಮಾನವ, ನದಿಯನ್ನು ರಕ್ಷಿಸಲು ಒಂದು ಹೆಜ್ಜೆಯನ್ನಾದರೂ ಇಡಬೇಕು ಅಲ್ಲವೇ? ಹಾಗಾದರೆ ನಾವೇನು ಮಾಡಬಹುದು? ಹಸಿ ತ್ಯಾಜ್ಯ ಒಣತ್ಯಾಜ್ಯ ವಿಂಗಡಿಸಿ, ಹಸಿ ತ್ಯಾಜ್ಯವನ್ನು ಆದಷ್ಟು ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಗದ್ದೆಗೆ ಬಳಸುವ ರಾಸಾಯನಿಕ ಕೀಟನಾಶಕಗಳ ಪ್ರಮಾಣದಲ್ಲಿ ಗಮನವಿರಲಿ. ನದಿಯ ತಟಕ್ಕೆ ಬಂದು ನೀವು ಸಂಭ್ರಮಾಚರಣೆಯ ನಂತರ ನಿಮ್ಮ ಜೊತೆ ಕಸವನ್ನು ಮರಳಿ ಕೊಂಡೊಯ್ಯುವ ವ್ಯವಸ್ಥೆ ಮಾಡಿಕೊಳ್ಳಿ. ನೀರಿನಲ್ಲಿ ಆಟವಾಡಿ, ಅದು ನಿಮ್ಮ ಹಕ್ಕು. ಆದರೆ ಸ್ನಾನದ ನಂತರ ಬಟ್ಟೆ, ಸೋಪು ಇತ್ಯಾದಿಗಳನ್ನು ಅಲ್ಲಿ ಒಗೆಯಬೇಡಿ. ಸಣ್ಣ ತಡೆಗೋಡೆಗಳನ್ನು ಕಟ್ಟಿ ಕೆರೆಗಳ ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಿಸಬಹುದೇ ಎಂದು ಜಿಲ್ಲಾ ಆಡಳಿತದ ಜೊತೆ ಮಾತುಕತೆ ನಡೆಯಲಿ. ಮನೆ ಮನೆಯಲ್ಲಿ ಹೆಚ್ಚುತ್ತಿರುವ ರಾಸಾಯನಿಕಗಳ ಪ್ರಮಾಣ ಕಡಿಮೆಯಾಗಲಿ. ನದಿ ಉಪಯೋಗಿಸುವುದು ನಮ್ಮ ಹಕ್ಕಾದರೆ ನದಿಯ ಪಾತ್ರವನ್ನು ಸ್ವಚ್ಛವಾಗಿರಿಸುವುದು ನಮ್ಮ ಕರ್ತವ್ಯ. ನಮ್ಮ ನದಿ ನಮ್ಮ ದನಿಯಾಗಲಿ. ಕೇಳಿ ನದಿಯ ಕಥೆಯ ನದಿ ದನಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ನಂದಿನಿ ಲಕ್ಷ್ಮೀಕಾಂತ.